ಅಂಬೇಡ್ಕರ್ ಅವರ ಮುಂದೆ ಅವರು ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಅಂದಾಗ ಬಹಳ ಜನ ಧಾರ್ಮಿಕ ಮುಖಂಡರು ಅವರನ್ನ ಅವರವರ ಮತಕ್ಕೆ ಸೆಳೆಯುವ ಪ್ರಯತ್ನ ಮಾಡಿದ್ರು ಪೋಪ್ ಕಡೆಯಿಂದ ಆಮಂತ್ರಣ ಬರುತ್ತೆ ಸ್ವತಃ ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ಮುಸ್ಲಿಂ ಧರ್ಮಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಾರೆ ಆಗ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ದೇನೆ ಆದರೆ ನಾನು ನನ್ನ ಸಾಂಸ್ಕೃತಿಕ ಬೇರನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಒಂದು ವೇಳೆ ನಾನು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೆ ಮತಾಂತರ ಆದರೆ ನನ್ನ ಮೂಲ ಸಾಂಸ್ಕೃತಿಕ ಧಾರೆಯಿಂದಲೇ ದೂರ ಆಗ್ತೀನಿ ಅದರಿಂದ ದೂರ ಆಗಕ್ಕೆ ಬಯಸೋದಿಲ್ಲ ಅಂತ ಹೇಳಿ ಇಲ್ಲೇ ಭಾರತದಲ್ಲೇ ಹುಟ್ಟಿದಂಥ ಭಾರತದ ಸಾಂಸ್ಕೃತಿಕ ನಂಬಿಕೆಯನ್ನೇ ಮೈಮೇಲೆ ಹೊತ್ತುಕೊಂಡು ಬೆಳೆದಂಥ ಬುದ್ಧ ಧರ್ಮಕ್ಕೆ ಅವರು ಪರಿವರ್ತನೆ ಆಗ್ತಾರೆ ಬುದ್ಧ ಧರ್ಮಕ್ಕೆ ಪರಿವರ್ತನೆ ಆಗ್ತಿದ್ದಂಗೆ ಮೂಲ ನಂಬಿಕೆ ಬದಲಾಗಲ್ಲ ಬುದ್ಧನೂ ಕೂಡ ಸರ್ವಧರ್ಮ ಸಮಭಾವವನ್ನು ಒಪ್ಪಿದವನು ಬುದ್ಧನೂ ಕೂಡ ಇಲ್ಲೇ ಇದ್ದಂಥ ಒಂದು ಸುಧಾರಣೆಯನ್ನು ಹಿಂದೂ ಧರ್ಮಕ್ಕೆ ಒಂದು ಸುಧಾರಣೆಯ ಮಾರ್ಗವನ್ನು ತೋರಿಸಿದವನು ಹಾಗಾಗಿ ಅದಕ್ಕೆ ಅವರು ಪರಿವರ್ತನೆ ಆಗ್ತಾರೆ ಅವರ ಹೇಳಿಕೆಯನ್ನು ಅವ್ರು ಗಮನಿಸಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ